ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ, ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ನನಗೆ ಅನ್ನಿಸ್ತಾನೆ ಇತ್ತು. ಐ ಪಿ ಎಲ್ ಸ್ಟಾರ್ಟ್ ಆದಾಗಿಂದ ಅನ್ನಿಸ್ತಾನೆ ಇತ್ತು, ಯಾಕಂದರೆ ಆ ಥರ ಆಗಿದೆ ಈ ಸೀಸನ್. ಐ ಪಿ ಎಲ್ಲು ಬೆಜಾನ್ ರನ್ಸು, ಬೆಜಾನ್ ಸಿಕ್ಸಸ್ಸು, ಬೆಜಾನ್ ಫೋರ್ಸು, ರನ್ಸ್ ರನ್ಸ್ ರನ್ಸ್. ಈ ಐ ಪಿ ಎಲ್ ಇಸ್ ಆಲ್ ಅಬೌಟ್ ರನ್ಸ್ ರನ್ಸ್ ರನ್ಸ್. ರೆಕಾರ್ಡ್ಗಳೆಲ್ಲ ಧೂಳಿಪಟ, ಧ್ವಂಸ, ಉಡಿಸು, ಮಟಾಶು ಎಲ್ಲ ಆಗೋಗ್ಬಿಡಿದೆ. ಈ ಹಿಂದೆ ಐ ಪಿ ಎಲ್ ಸೀಸನ್ಗಳಲ್ಲೆಲ್ಲ ಏನಿತ್ತು, ರನ್ಸ್ಗಳು ಬರ್ತಾ ಇತ್ತಲ್ಲ, ಸೊ ಅದನ್ನೆಲ್ಲ ಬೀಟ್ ಮಾಡಿಕೊಂಡು ಆಲ್ರೆಡಿ ಒಂದು ಸೀಸನ್ಗೆ ಆಗುವಷ್ಟು ರನ್ಸು ಇವಾಗ ಹಾಫ್ ಆಫ್ ದ ಐ ಪಿ ಎಲ್ನೇ ಒಡೆಯೋ ಥರ ಆಗೋಗ್ಬಿಟ್ಟಿದೆ. ಆ ಥರ ಎಲ್ಲ ಮ್ಯಾಚ್ಗಳು ಕೂಡ 200+ ಕ್ಲಾಕ್ ಆಗ್ತಿರೋದು, ಎಲ್ಲ ಮ್ಯಾಚ್ ಕೂಡ 200+ ಹೋಗ್ತಾ ಇತ್ತು ರನ್ಸು ಅಂತಂದರೆ. ಇದು ಕೂಡ ನೋಡಿ, ನಾವು ಹೇಳ್ತೀವಿ ಐ ಪಿ ಎಲ್ ಅಂತಂದರೆ T20 ಅಂತಂದರೆ ಡಮಾಲ್ ಡಿಮಿಲ್ ಆಟ ಇರಬೇಕು ಗುರು. ಅವನ ಅಜ್ಜಿ ಹೋಗ್ಬೇಕು 200 ಹೊಡಿಬೇಕು, ಅವನ ಅಜ್ಜಿ ಚಚ್ಬ್ಯಾಕ್ ಹಾಕ್ಕೊಂಡು ಮಕ್ಕಾಮುತಿ ನೋಡ್ದಂಗೆ ಹೊಡಿತಾ ಇರಬೇಕು, ಅವಾಗ ಮಜಾ ಇರುತ್ತೆ. T20 ಕ್ರಿಕೆಟ್ ಅಂತಂದರೆ ನಾವು ಟುಕ್ಕು ಟುಕ್ಕು ಎಲ್ಲ ಆಡ್ಬಿಟ್ಟವೆಲ್ಲ ನೋಡೋಕೆ ಇಷ್ಟಪಡೋದಿಲ್ಲ ಗುರು ಅಂತಲೇ ಎಲ್ಲರೂ ಹೇಳೋದು. ಬಟ್ ಆದರೂ ಎಲ್ಲ ಮ್ಯಾಚು ಸಹ 200+ ಹೋಗ್ತಾ ಇತ್ತು ಅಂತ ಅಂದರೆ ಇದು ಕೂಡ ಒಂಥರ ಬೋರ್ ಆಗ್ಬಿಡುತ್ತೆ ಅಲ್ವಾ. ಮುಂಚೆ ಹೆಂಗಿತ್ತು ಅಂದರೆ 180+ ವಾಸ್ ಅ ವಿನ್ನಿಂಗ್ ಸ್ಕೋರ್, 180 ಹೊಡಿತು ಅಂದರೆ 170+ ಹೊಡಿತು ಅಂತಂದರೆ ಇಲ್ಲ ಗುರು ಚೆನ್ನಾಗಿದೆ ಸ್ಕೋರು, ಇಲ್ಲ ಇದನ್ನು ಡಿಫೆಂಡ್ ಮಾಡ್ಕೋಬೋದು ಅನ್ನೋ ಒಂದು ಹೋಪು ಇರ್ತಾ ಇತ್ತು, ಎಲ್ಲ ಟೀಮ್ನು ಕೂಡ ಇರ್ತಾ ಇತ್ತು. ಬಟ್ ಇವಾಗ 200 ಹೊಡೆದ್ರು ಕೂಡ, 220 ಹೊಡೆದ್ರು ಕೂಡ, 260 ಹೊಡೆದ್ರು ಕೂಡ, 262 ನೆನ್ನೆ ಚೇಂಜ್ ಡೌನ್ ಆಗಿದ್ದು, ಅಷ್ಟು ಹೊಡೆದ್ರು ಕೂಡ ಒಂದು ಟೋಟಲ್ ಸೇಫ್ ಇಲ್ಲ ಅಂತಂದರೆ ಎಲ್ಲಿವರೆಗೂ ಬಂದಿದೆ ಐ ಪಿ ಎಲ್ ಅನ್ನೋದು ಎಲ್ಲರಿಗೂ ಕೂಡ ಕಾಡುವಂಥ ಒಂದು ಪ್ರಶ್ನೆ. ಇದಕ್ಕೆಲ್ಲ ಒಂದು ಕಾರಣ ಯಾವುದು ಅಂತ ಅನ್ನೋದು ಇಂಪ್ಯಾಕ್ಟ್ ಪ್ಲೇಯರ್ ರೂಲು. ಇಂಪ್ಯಾಕ್ಟ್ ಪ್ಲೇಯರ್ ರೂಲು ಇರೋದ್ರಿಂದನೇ ನಮ್ಮ RCB 2013 ಹೊಡೆದಂಥ 263 ಇವಾಗ ಇವರೆಲ್ಲ ಸೇರ್ಕೊಂಡು ಹೊಡಿತಾರಲ್ಲ 7 ಗುರು, 7 250+ ಹೊಡೆದಿರುವಂಥದ್ದು. ಅದರಲ್ಲಿ ನಮ್ಮ RCBನು ಕೂಡ ಒಂದ್ಸಲ ಹೊಡೆದಿದೆ ಈ ಸಲ ಈ ಕ್ಯಾಲೆಂಡರ್ನಲ್ಲಿ ಒಂದೇ ಇಯರಲ್ಲಿ. ಇನ್ನ ಅದು ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ. 250+ ಸ್ಕೋರು 7 ಸಲ ಆಲ್ರೆಡಿ ಹೊಡೆದಿದ್ದಾರೆ. 2013 ಹೊಡೆದಿದ್ದು 263 ವಿತೌಟ್ ಇಂಪ್ಯಾಕ್ಟ್ ಪ್ಲೇಯರು. ಸೊ ಅಲ್ಲಿಂದ ಇಲ್ಲಿವರೆಗೂ ಯಾರು ಆ ಒಂದು ಸ್ಕೋರ್ನ ಕ್ಲಾಕ್ ಮಾಡೋದಕ್ಕೆ ಆಗಿರಲಿಲ್ಲ. ಬಟ್ ಈ ಒಂದೇ ಇಯರಲ್ಲಿ ರೆಕಾರ್ಡ್ ಮೇಲೆ ರೆಕಾರ್ಡು, ದಾಖಲೆ ಮೇಲೆ ದಾಖಲೆ ಬ್ರೇಕ್ ಆಗ್ತಾ ಇದೆ. ನಮಗಿಂತ ನೀವು ಜಾಸ್ತಿನ, ನಿಮಗಿಂತ ನಾವು ಕಮ್ಮಿನ ಅನ್ನೋ ಥರ ಎಲ್ಲರೂ ತದುಕ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಡೈರೆಕ್ಟ್ ಕಾರಣ ಯಾರು ಅಂತ ಇಂಪ್ಯಾಕ್ಟ್ ಪ್ಲೇಯರ್ ರೂಲು. BCCI ತೊಗೊಂಬಂದಿರೋ ಹೊಸ ಇಂಪ್ಯಾಕ್ಟ್ ಪ್ಲೇಯರ್ ರೂಲು ಹೇಳ್ಬೋದು. ನೀವು ಲಾಸ್ಟ್ ಇಯರ್ ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇತ್ತಮ್ಮ, ಅವಾಗ ಕೊಡಿಲ್ಲ ಅಂತ ಕೇಳ್ಬೋದು. ಬಟ್ ಅವಾಗಿನ ಹೊಸ್ದಾಗಿ ಬಂದಿದ್ದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಆಯಿತು. ಇವಾಗೆಲ್ಲ ನೀಟಾಗಿ ಅರ್ಥ ಮಾಡ್ಕೊಂಡಿದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ನ ಯಾರನ್ನ ಹೆಂಗೆಂಗೆ ಯೂಸ್ ಮಾಡ್ಕೋಬೇಕು, ಎಲ್ಲೆಲ್ಲಿ ಯೂಸ್ ಮಾಡ್ಕೋಬೇಕು ಅನ್ನೋದು ಕ್ಲಿಯರ್ ಕಟ್ಟಾಗಿ ಇವಾಗ ಎಲ್ಲ ಫ್ರಾಂಚೈಸ್ಗಳು ಕೂಡ ಆಲ್ಮೋಸ್ಟ್ ಗೊತ್ತಾಗಿದೆ. ಜೊತೆಗೆ ಬ್ಯಾಟಿಂಗು ಕೂಡ ಸಿಕ್ಕಾಪಟ್ಟೆ ಮುಂಚೆನೇ ಬಲಿಷ್ಠವಾಗಿರ್ತಾರೆ, ಫ್ಲಾಟ್ ಟ್ರ್ಯಾಕ್ಗಳನ್ನ ಮಾಡಿರ್ತಾರೆ. ಐ ಪಿ ಎಲ್ ಅಂತ ಬಂದಾಗ ಬೌಲರ್ಸ್ ಫ್ರೆಂಡ್ಲಿ ಟ್ರ್ಯಾಕ್ನ ರೆಡಿ ಮಾಡಿರಲ್ಲ, ಫ್ಲಾಟ್ ಟ್ರ್ಯಾಕ್ನ ರೆಡಿ ಮಾಡಿರ್ತಾರೆ. ಬಾಲ್ ಸಖತ್ತಾಗಿ ಬರ್ತಾ ಇರುತ್ತೆ ಬ್ಯಾಟು ಬ್ಯಾಟಿಗೆ, ಮುಂಚೆನೇ ಒಂಥರ ಕಾಂಕ್ರೀಟ್ ರೋಡ್ ಥರ ರೆಡಿ ಮಾಡಿರ್ತಾರೆ. ಇಂಥ ವಿಕೆಟ್ಗಳಲ್ಲಿ ಪಾಪ ಬೌಲರ್ಸ್ಗಳಿಗೆ ಯಾವುದೇ ಹೆಲ್ಪು ಇಲ್ಲ ಅಂತಂದರೆ ಒಂಥರ ಈ ಬೌಲಿಂಗ್ ಮಿಷಿನಲ್ಲಿ ಬೌಲಿಂಗ್ ಮಾಡಿಸ್ದಂಗೆ ಇರುತ್ತೆ ಅಂತ ಹೇಳಬೇಕು. ಉಚ್ಚನ ಹುಡ್ಸ್ಕೊಂಡು ಹಂಗೆ ಹುಡ್ಸ್ಕೊಂತಿರ ಎಲ್ಲ ಬೌಲರ್ಸ್ಗಳನ್ನು ಕೂಡ. ಇಂಥ ವಿಕೆಟ್ಗಳಲ್ಲಿ ನೀನು ಇಂಪ್ಯಾಕ್ಟ್ ಪ್ಲೇಯರ್ನ ತಗೊಂಬಂದ್ರೆ ಅಂತಂದರೆ ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರು ಬೌಲರಾಗಿ ಬರೋದಕ್ಕಿಂತ ಬ್ಯಾಟರಾಗಿ ಬರೋದ್ರಿಂದ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿ ಕಾಣಿಸ್ತಾ ಇರೋದು. ಬೌಲರಾಗಿ ಬಂದ್ಬಿಟ್ಟು ಅವ್ರು ಏನು ಅಂತ ಕಿತ್ತು ಗುಡ್ಡೆ ಆಗಿರೋದೆಲ್ಲ ನಾವು ನೋಡಿದ್ದೀವಿ, ಏನು ಅಷ್ಟೊಂದನ್ನು ಕೀತೇನು ಗುಡ್ಡೆ ಆಗ್ತಿಲ್ಲ. ಇಲ್ಲಿ ಬ್ಯಾಟರಾಗಿ ಬರ್ತಾರಲ್ಲ ಇಂಪ್ಯಾಕ್ಟ್ ಪ್ಲೇಯರು, ಅವ್ರನ್ನೇ ಬಿಗ್ ಇಂಪ್ಯಾಕ್ಟ್ಗಳನ್ನ ಮಾಡ್ತಾ ಇರೋದು. ಸೊ ಅದು ಎವಿಡೆಂಟಾಗಿ ನೆನ್ನೆ ಮ್ಯಾಚ್ಲೂ ಕೂಡ ಕಾಣಿಸ್ತು. ಪ್ರಭ್ಸಿಮ್ರಾನ್ ಸಿಂಗ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ಬಿಟ್ಟು 50 ಹೊಡೆದ್ರು, ಅವರೇ ಅಗ್ರೆಸಿವ್ ಸ್ಟಾರ್ಟ್ನ ಕೊಟ್ಟಿದ್ದು, ಅವರೇ ಕೀ ಒಂಥರ ಈ ಚೇಸಿಗೆ ಒಂದು ಕೀ ಕೊಟ್ಟಿದ್ದಾನೆ ಪ್ರಭ್ಸಿಮ್ರಾನ್ ಸಿಂಗ್ ಇಂಪ್ಯಾಕ್ಟ್ ಪ್ಲೇಯರು. ಸೊ ಈ ಥರ ಆಗ್ತಾ ಇರೋದೆಲ್ಲ ನೋಡ್ತು ಅಂತ ಅಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಬೇಕಾಗೋರು ಮುಂಚೆನೇ ಐ ಪಿ ಎಲ್ ಮಜವಾಗಿತ್ತಲ್ಲಾಗೋರು, ಚೆನ್ನಾಗಿತ್ತಲ್ಲಾಗೋರು, ಈ ಥರ ಏನು 250+ ಅಲ್ಲ, ಇದೆಲ್ಲ ಏನು 260+ ಅಲ್ಲ, ಇದೆಲ್ಲ ಚೇಸ್ ಡೌನ್ ಆಗ್ತಿದೆ, ಏನಿದು ಪಾಪ ಬೌಲರ್ಸ್ಗಳಿಗೆ ಏನು ಸ್ವಲ್ಪನೂ ಏನು ಹೆಲ್ಪೇ ಇಲ್ವಲ್ಲ, ಈ ಥರ ಮಾಡ್ತಿದ್ರಲ್ಲ, ಏನು ಬರೀ 6-4 ಹೊಡೆದ್ರೇನ ಐ ಪಿ ಎಲ್ಲು. ಮುಂಚೆ ಎಲ್ಲ ಹೆಂಗಿತ್ತು, 240-250 ಎಲ್ಲ ಹೊಡೆದಾಗ, ಸಾರಿ 140-150 ಎಲ್ಲ ಹೊಡೆದಾಗ ಅದನ್ನ ಡಿಫೆಂಡ್ ಮಾಡ್ಕೊಳೋದಕ್ಕೆ ಒಂಥರ ಜಿದ್ದಾಜಿದ್ದಿ ಆಡೋರಲ್ಲ, ಆ ಥರ ಐ ಪಿ ಎಲ್ ಹೆಂಗಿದೆ ಇವಾಗ ನೋಡಿ. 260 ಹೊಡೆದ್ರು ಕೂಡ 250 ಈ ರೇಂಜಿಗೆ ಹೊಡೆದ್ರು ಕೂಡ ಸ್ಕೋರು ಸೇಫ್ ಇಲ್ಲದೆ ಇರೋಂಥ ಐ ಪಿ ಎಲ್ ಆಗ್ತಿದೆಯಲ್ಲ, ಬರೀ ಒಂಥರ ಬ್ಯಾಟರ್ಸ್ ಸೆಂಟ್ರಿಕ್ ಐ ಪಿ ಎಲ್ ಆಗ್ತಿದೆಯಲ್ಲ. ಸೊ ಇದೆಂಗೆ ಅಂತ ಎಲ್ಲರಿಗೂ ಒಂದು ಕ್ವೆಶನ್ ಬಂದೇ ಬಂದಿರುತ್ತೆ. ಇದಕ್ಕೆ ರೋಹಿತ್ ಶರ್ಮಾ ಅವ್ರ ಉತ್ತರ ಕೊಟ್ಟಿದ್ದಾರೆ, ಡೇವಿಡ್ ಮಿಲ್ಲರ್ ಹೇಳಿದರೆ, ಮೊಹಮ್ಮದ್ ಸಿರಾಜ್ ಹೇಳಿದರೆ, ಇನ್ನು ಹಲವಾರು ರೀತಿ ಹೇಳಿದ್ದಾರೆ ಪ್ಲೇಯರ್ಸ್ಗಳು. ಏನಂಗ್ರೂ ಬೇಕಿತ್ತು, ನಾನೇನೋ ಬಿಗ್ ಫ್ಯಾನ್ ಅಲ್ಲ ಈ ಇಂಪ್ಯಾಕ್ಟ್ ಪ್ಲೇಯರ್ಗಳಿಗೆ, 11 ಜನ ಆಡಬೇಕಾಗಿರೋದು ಕ್ರಿಕೆಟು, 11 ಜನನೇ ಇರಬೇಕು. ಮೊಹಮ್ಮದ್ ಸಿರಾಜ್ ತಗದಾಕರಿ ಗುರು, ಫಸ್ಟ್ ಇಂಪ್ಯಾಕ್ಟ್ ಪ್ಲೇಯರ್ಗಳ ಮೊದಲೇ ನಮಗೇನು ಇಲ್ಲ ಅಲ್ಲಿ, ಅಂದರೆ ಫ್ಲಾಟ್ ಟ್ರ್ಯಾಕ್ನ ರೆಡಿ ಮಾಡಿರ್ತಾರೆ. ಅದರಲ್ಲಿ ನೀವು ಇಂಪ್ಯಾಕ್ಟ್ ಪ್ಲೇಯರ್ ಬೇರೆ ಕರ್ಕೊಂಬಂದಿಟ್ರಿ ಅಂದರೆ ನಾವು ಯಾವ ರೇಂಜಿಗೆ ಓಡಿಸ್ಕೋಬೇಕು ಗುರು ಅಂತ ಸಿರಾಜ್ ಅಣ್ಣ ಹೇಳ್ತಾರೆ. ಇಲ್ಲಿ ರೋಹಿತ್ ಶರ್ಮಾನು ಅದೇ ಹೇಳ್ತಾರೆ, 11 ಜನ ಆಡಬೇಕು ಗುರು ಕ್ರಿಕೆಟ್ನ, ಇಲ್ಲಿ 12 ಜನ ಬರೋದು ಅಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಬರೋದು, ಇಲ್ಲಿ ಮತ್ತೆ ಅದು ಇದು ಎಲ್ಲ ಮಾಡೋದು ಇದೆಲ್ಲ ಅಗತ್ಯತೆ ಇಲ್ಲ ಅಂತ ಹೇಳ್ತಾರೆ. ಡೇವಿಡ್ ಮಿಲ್ಲರ್ ಕೂಡ ಅದೇ ಹೇಳ್ತಾರೆ,
ನಾನು ಬಿಗ್ ಫ್ಯಾನ್ ಅಲ್ಲ ಇಂಪ್ಯಾಕ್ಟ್ ಪ್ಲೇಯರ್ಗೆ, ಇಂಪ್ಯಾಕ್ಟ್ ಪ್ಲೇಯರ್ನ ತೆಗೆದಾಕಿ ಅಂತ ಇಲ್ಲಿ ಆಲ್ರೌಂಡರ್ಸ್ನ ನೆಗೆಟ್ ಮಾಡ್ತಾ ಇದೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಅನ್ನೋದನ್ನ ಸ್ವಲ್ಪ ಜನ ಹೇಳ್ತಾರೆ. ಯಾಕಂದರೆ ಆಲ್ರೌಂಡರ್ಸ್ ಆಗಿರೋರು ಮುಂಚೆ ಎಲ್ಲ ಹೆಂಗಿತ್ತು ಅಂದರೆ ಜೆನ್ಯೂನ್ ಆಲ್ರೌಂಡರ್ಸು ನಮಗೆ ಕಾಣಿಸ್ತಾ ಇದ್ರು ಐ ಪಿ ಎಲ್ ಅಲ್ಲಿ. ಇವಾಗ ಜೆನ್ಯೂನ್ ಆಲ್ರೌಂಡರ್ಸ್ ಅಂತ ಹುಡ್ಕೋದೇ ಕಷ್ಟ ಆಗೋಗ್ಬಿಡಿದೆ, ಯಾಕಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಇರೋದ್ರಿಂದ ಇವಾಗ ಎಲ್ಲ ಎಬಿಲಿಟಿ ಇರುವಂಥ ಆಲ್ರೌಂಡರು ಇವಾಗ ಬರೀ ಬ್ಯಾಟಿಂಗ್ ಆಡೋ ಥರ ಆಗೋಗ್ಬಿಡಿದೆ ಅಥವಾ ಬರೀ ಬೌಲಿಂಗ್ ಮಾಡೋ ಥರ ಆಗೋಗ್ಬಿಡಿದೆ. ಆ ಥರ ಈ ಥರ ಇಂಪ್ಯಾಕ್ಟ್ ಪ್ಲೇಯರ್ ರೂಲಿಂದ ಇಂಪ್ಯಾಕ್ಟ್ ಚೆನ್ನಾಗಿ ಆಗ್ತಾ ಇದೆ, ಸ್ಕೋರ್ ಲೈನ್ ಗೊತ್ತಾಗ್ತಾ ಇದೆ. ಅಷ್ಟು ಸಿಕ್ಸು, ಅಷ್ಟು ಫೋರ್ಸು, ಅಷ್ಟು ರನ್ಸು ಇದೆಲ್ಲ ಬರ್ತಿರೋದನ್ನ ನೋಡ್ತೇವೆ ಅಂತಂದರೆ ಇದು ಒಂದು ಸ್ವಲ್ಪ ಬೋರಿಂಗ್ ಅಂತ ಅನಿಸುತ್ತೆ. ಏನು ಗುರು ಇದು ಹಿಂಗೆ ಹೋಗ್ತಾ ಇದೆ, ಪಾಪ ಬೌಲರ್ಸ್ ಒಂಥರ ಬೌಲರ್ಸ್ಗಳಿಗೇನು ಹೆಲ್ಪೇ ಇಲ್ವಲ್ಲ ಗುರು, ಬೌಲರ್ಸ್ಗಳು ಹೆಂಗೆ ಉಟ್ಕೊತಾರೆ ಈ ಥರ ಆಯಿತು ಅಂತ ಅಂದರೆ ಬೌಲರ್ಸ್ಗೆ ಸ್ವಲ್ಪ ಏನಾದರೂ ಬೇಕಲ್ವಾ? ಇದು ಹೆಂಗೆ ತೊಗೊಂಬಂದು ಅಂತಾರೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ನ, ಬೌಲರ್ಸ್ಗಳಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ಥರನೇ ಒಂದು ರೇಂಜಿಗೆ ಹೆಲ್ಪ್ ಆಗಲಿ ಅಂತಲೇ ತಗೊಂಬಂದಿದ್ದು. ಬೌಲರ್ಸ್ ಬ್ಯಾಟರ್ಸ್ ಇಬ್ಬರಿಗೂ ಹೆಲ್ಪ್ ಆಗಲಿ ಅಂತಲೇ ತಗೊಂಬಂದಿದ್ದು, ಬಟ್ ಇದು ಹೆಲ್ಪ್ ಆಗ್ತಿರೋದು ಬ್ಯಾಟರ್ಸ್ಗೆ ಮೋರ್ ಓವರು ಬೌಲರ್ಸ್ಗಿಂತ. ಸೊ ಇದು ನಿಮಗೆ ಏನು ಅನ್ನಿಸ್ತಾ ಇದೆ ಮುಂದೆ ಬರುವಂಥ ಸೀಸನಲ್ಲಿ? ನನ್ನ ಪ್ರಕಾರ ಇಂಪ್ಯಾಕ್ಟ್ ಪ್ಲೇಯರ್ ರೂಲು ಎತ್ತೋವಂಥ ಎಲ್ಲ ಸಾಧ್ಯತೆ ಎದ್ದೆದ್ದು ಕಾಣಿಸ್ತಾ ಇದೆ. ಯಾಕೆಂತಂದರೆ ಇಂಡಿಯನ್ ಕ್ಯಾಪ್ಟನ್ ಆಗಿರ್ಬೋದು ಎಲ್ಲರೂ ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ನ ಕಿತಾಕಿ 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 ಅಂತ ಹೇಳ್ತಾ ಇದ್ದಾರೆ. ನಾನೇನು ಬಿಗ್ ಫ್ಯಾನ್ ಅಲ್ಲ, ಏನೋ ತೊಗೊಂಬಂದಿದ್ದೆ ರೂಲು ಇರಲಿ ಅನ್ನೋ ಥರನೇ ಇದ್ದಾರೆ ಎಲ್ಲರೂ ಕೂಡ. ಆದ್ದರಿಂದ ಇಂಪ್ಯಾಕ್ಟ್ ಪ್ಲೇಯರ್ ರೂಲು ನೆಕ್ಸ್ಟ್ ಕ್ಯಾಲೆಂಡರ್ ಇಯರ್ಲಿ ನನ್ನ ಪ್ರಕಾರ ಇರುವುದಿಲ್ಲ ಅಂತ ಅನ್ನಿಸ್ತಾ ಇದೆ. ನಿಮಗೆ ಏನು ಅನ್ನಿಸ್ತಾ ಇದೆ, ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇರಬೇಕಾ ಅಥವಾ ಇರಬಾರ್ದ, 11 ಜನ ಆಡಬೇಕಾ ಅಥವಾ 12ನೇ ಮೆಂಬರ್ ಇರಬೇಕಾ? ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.